ನೀವು ಕೂಡ ಡೈಲಿ ಒಂದು ಮೊಟ್ಟೆಯನ್ನ ತಿಂತಾ ಇದ್ರೆ ದಯವಿಟ್ಟು ಒಂದ್ಸಾರಿ ಈ ವಿಡಿಯೋವನ್ನ ನೋಡಿ ನಿಜವಾದಂತ ಕೋಳಿ ಮೊಟ್ಟೆಗೂ ಮತ್ತು ನಕಲಿ ಮೊಟ್ಟೆಗೂ ಇರುವಂತ ವ್ಯತ್ಯಾಸಗಳೇನು ಇನ್ನು ಆ ಡಿಫರೆನ್ಸ್ ಅನ್ನು ನಾವು ಹೇಗೆ ಐಡೆಂಟಿಫೈ ಮಾಡಬೇಕು ಹಾಗೇನೇ ನಕಲಿ ಕೋಳಿ ಮೊಟ್ಟೆಯನ್ನ ಹೇಗೆ ತಯಾರು ಮಾಡ್ತಾರೆ ಜೊತೆಗೆ ನಕಲಿ ಮೊಟ್ಟೆಯನ್ನ ನಾವು ಯೂಸ್ ಮಾಡ್ತಾ ಹೋದ್ರೆ ನಮಗೆ ಏನಾಗುತ್ತೆ ಈ ತರದ ಹಲವಾರು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನ ಹುಡುಕ್ತಾ ಹೋಗೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ ಮುಂಬೈನಲ್ಲಿ ಪೊಲೀಸರು ನಕಲಿ ಮೊಟ್ಟೆಗಳನ್ನು ತಯಾರು ಮಾಡ್ತಾ ಇದ್ದಂತಹ ಗ್ಯಾಂಗ್ನ ಮೇಲೆ ದಾಳಿ ಮಾಡಿದ್ರು ಇನ್ನು ಅವರು ನಕಲಿ ಮೊಟ್ಟೆಗಳನ್ನು ತಯಾರು ಮಾಡ್ತಾ ಇದ್ದಂತ ಗೋಡನ್ನಲ್ಲಿ ಟನ್ ಗಟ್ಟಲೆ ಮೊಟ್ಟೆಗಳಿತ್ತು ಅಂಡ್ ಅವ ನೋಡೋದಕ್ಕೆ ಸೇಮ್ ಟು ಸೇಮ್ ಒರಿಜಿನಲ್ ಮೊಟ್ಟೆಗಳ ತರನೇ ಇದ್ವು ಆದರೆ ಸತ್ಯ ಏನು ಅಂದ್ರೆ ಆ ನಕಲಿ ಮೊಟ್ಟೆಗಳವಳಿಗೆ ಕೇವಲ ಸಿಂಥೆಟಿಕ್ ಕೆಮಿಕಲ್ಸ್ ಮಾತ್ರ ಇರ್ತವೆ ಒಬ್ಬ ಮಹಿಳೆ ಮುಂಬೈನಲ್ಲಿ ನಕಲಿ ಕೋಳಿ ಮೊಟ್ಟೆಗಳನ್ನು ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟಳು ಆನಂತರ ಪೊಲೀಸರು ಈ ಕೋಳಿ ಮೊಟ್ಟೆಗಳನ್ನು ಟೆಸ್ಟ್ ಮಾಡೋದಕ್ಕಂತ ಎಫ್ಡಿಐ ಗೆ ಕಳಿಸಿ ಕೊಟ್ಟರು ಇನ್ನು ಆ ಟೆಸ್ಟಿಂಗ್ ನಲ್ಲಿ ಈ ಮೊಟ್ಟೆಗಳೆಲ್ಲವೂ ಕೂಡ ನಕಲಿ ಅಂತ ತಿಳಿದುಬಂತು ಹಾಗೇನೇ ಕಲ್ಕತ್ತಾದಲ್ಲಿ ಕೂಡ ನಕಲಿ ಮೊಟ್ಟೆಗಳನ್ನು ತಯಾರು ಮಾಡ್ತಾ ಇದ್ದಂತ ಗ್ಯಾಂಗ್ ಅನ್ನು ಪೊಲೀಸರು ತಾಳಿ ಮಾಡಿ ಇಟ್ಕೊಂಡ್ರು ಹೇಳಬೇಕಂದ್ರೆ ಕೇವಲ ಅಲ್ಲಿ ಮಾತ್ರ ಅಲ್ಲ ಇಡೀ ನಮ್ಮ ದೇಶದಲ್ಲಿ ಹರಿಯಾಣ ಡೆಲ್ಲಿ ಕೋಲ್ಕತ್ತಾ ತಮಿಳುನಾಡು ಸೇರಿದಂತೆ ಹತ್ತಾರು ರಾಜ್ಯಗಳಲ್ಲಿ ನಕಲಿ ದಂಧೆಗಳನ್ನು ನಡೆಸ್ತಾ ಇದ್ದಾರೆ ಇನ್ನು ಪೊಲೀಸರು ನಕಲಿ ಮೊಟ್ಟೆಗಳನ್ನು ತಯಾರು ಮಾಡ್ತಾ ಇರುವಂತ ಅಡ್ಡೆಗಳ ಮೇಲೆ ದಾಳಿ ಮಾಡಿ ಅವರೆಲ್ಲರನ್ನೂ ಕೂಡ ಬಂಧಿಸ್ತಾ ಇದ್ದಾರೆ ಇನ್ನು ಈ ನಕಲಿ ಮೊಟ್ಟೆಗಳನ್ನು ತುಂಬಾ ವಿಷಕರವಾದಂತ ಕೆಮಿಕಲ್ಸ್ ಅನ್ನು ಯೂಸ್ ಮಾಡಿ ತಯಾರು ಮಾಡ್ತಾ ಇದ್ದಾರೆ ಒಂದು ವೇಳೆ ಇವುಗಳನ್ನು ತಿಂದ್ರೆ ನಮ್ಮ ಆರೋಗ್ಯ ಖಂಡಿತವಾಗ್ಲೂ ಹಾಳಾಗಿ ಹೋಗುತ್ತೆ ಫ್ರೆಂಡ್ಸ್ ಇಲ್ಲಿ ಒಂದು ವಿಷಯ ಏನು ಅಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ನಲ್ಲಿ ಸಿಗ್ತಾ ಇರುವಂತ ಕೋಳಿ ಮೊಟ್ಟೆಗಳಲ್ಲಿ ಹತ್ತತ್ರ 30% ನಷ್ಟು ನಕಲಿ ಮೊಟ್ಟೆಗಳೇ ಮಾರಾಟವಾಗ್ತಾ ಇದ್ದವೆ ಅನ್ನೋದು ಒಂದು ಅಂದಾಜಿದೆ ಇನ್ನು ನಕಲಿ ಮೊಟ್ಟೆಗಳಲ್ಲಿ ಇರುವಂತ ಬಿಳಿಯ ಭಾಗವನ್ನ ಸೋಡಿಯಂ ಮೆಲನೈಟ್ ಜೆಲಟಿನ್ ಬೆಂಜಾಯಿಕ್ ಆಸಿಡ್ ಅನ್ನುವಂತ ವಿಷಪೂರಿತವಾದಂತ ಕೆಮಿಕಲ್ ಗಳಿಂದ ತಯಾರು ಮಾಡ್ತಾರೆ ಇನ್ನು ಮೊಟ್ಟೆಯೊಳಗಿನ ಹಳದಿ ಭಾಗವನ್ನ ತಯಾರು ಮಾಡೋದಕ್ಕೂ ಕೂಡ ಸೋಡಿಯಂ ಮೆಲನೈಟ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ ಜೊತೆಗೆ ಆ ಸೊಲ್ಯೂಷನ್ ಗೆ ಫುಡ್ ಕಲರ್ ಅನ್ನು ಕೂಡ ಆಡ್ ಮಾಡ್ತಾರೆ ಮೊದಲಿಗೆ ಸೋಡಿಯಂ ಮೆಲನೈಟ್ ಅನ್ನು ಒಂದು ಸಣ್ಣ ಕಪ್ ನಲ್ಲಿ ತೆಗೆದುಕೊಂಡು ಬಿಸಿ ನೀರಿಗೆ ಹಾಕಿ ಅದನ್ನ ಕದಲಿಸ್ತಾ ಇರ್ತಾರೆ ಹಾಗೆ ಅದನ್ನ ಒಂದು ಅದಕ್ಕೆ ಬರುವಂತೆ ಮಾಡಿ ಒಂದು ಬಾಲ್ ಶೇಪ್ ಗೆ ಬರುವಂತೆ ಮಾಡ್ತಾರೆ ಸೋ ಆನಂತರ ಇದರಲ್ಲಿ ಜೆಲಟಿನ್ ಅನ್ನು ಹಾಕ್ತಾರೆ ಸೋ ಇದರಿಂದಾಗಿ ಕೋಳಿ ಮೊಟ್ಟೆ ಬಿಳಿಯಾಗಿ ಬದಲಾಗುತ್ತೆ ಇನ್ನು ಅದಕ್ಕೆ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನು ಯೂಸ್ ಮಾಡಿದ ನಂತರ ಆ ಬಾಲ್ ತರ ಇರುವಂತ ಆಕಾರ ನಿಜವಾದಂತ ಕೋಳಿ ಮೊಟ್ಟೆಯ ಶೇಪ್ ಗೆ ಬದಲಾಗಿ ಹೋಗುತ್ತೆ ಇನ್ನು ನಕಲಿ ಕೋಳಿ ಮೊಟ್ಟೆಯ ಮೇಲೆ ಇರುವಂತ ಶೆಲ್ ಅನ್ನು ಜಿಪ್ಸಂ ಪೌಡರ್ ಮತ್ತು ಕ್ಯಾಲ್ಸಿಯಂ ಕಾರ್ಬೋನೇಟ್ ಗಳನ್ನು ಯೂಸ್ ಮಾಡಿ ತಯಾರು ಮಾಡ್ತಾರೆ ಫ್ರೆಂಡ್ಸ್ ಈ ತರದ ನಕಲಿ ಕೋಳಿ ಮೊಟ್ಟೆಗಳನ್ನು ತಿನ್ನೋದ್ರಿಂದ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರ ಆರೋಗ್ಯವೂ ಕೂಡ ಹಾಳಾಗ್ತಾ ಹೋಗುತ್ತೆ ಹಾಗಾಗಿ ನೀವು ಡೈಲಿ ತಿಂತಾ ಇರುವಂತ ಮೊಟ್ಟೆ ಒರಿಜಿನಲ್ ಡೂಪ್ಲಿಕೇಟ್ ಅನ್ನೋದನ್ನ ಹೇಗೆ ತಿಳಿದುಕೊಳ್ತೀರಿ ಸೋ ಹಾಗಾಗಿ ಈ 5 ಟಿಪ್ಸ್ ಅನ್ನು ಫಾಲೋ ಮಾಡಿ ನಂಬರ್ 1 ಫ್ರೆಂಡ್ಸ್ ನಾವು ಸಿಂಪಲ್ ಆಗಿ ಹೇಳಬೇಕಂದ್ರೆ ಒಂದು ವೇಳೆ ನೀವು ನಿಜವಾದಂತ ಕೋಳಿ ಮೊಟ್ಟೆಯ ಶೆಲ್ಲನ್ನ ಬೆಂಕಿಯಿಂದ ಸುಟ್ಟರೆ ಅದು ಸುಟ್ಟೋಗೋದಿಲ್ಲ ಆದರೆ ನಕಲಿ ಮೊಟ್ಟೆಗಳನ್ನು ಪ್ಲಾಸ್ಟಿಕ್ ಇಂದ ತಯಾರು ಮಾಡ್ತಾರೆ ಸೋ ಇದರಿಂದಾಗಿ ನೀವು ನಕಲಿ ಕೋಳಿ ಮೊಟ್ಟೆಯ ಶೆಲ್ ಗಳನ್ನು ಸುಟ್ಟಾಗ ಅವು ಬೆಂಕಿಯಲ್ಲಿ ಸುಟ್ಟು ಹೋಗ್ತವೆ ಸೋ ಹೀಗೆ ನೀವು ನಿಜವಾದಂತ ಕೋಳಿ ಮೊಟ್ಟೆ ಯಾವುದು ನಕಲಿ ಕೋಳಿ ಮೊಟ್ಟೆ ಯಾವುದು ಅನ್ನೋದನ್ನ ಈಜಿಯಾಗಿ ಕಂಡುಹಿಡಿಯಬಹುದು ನಂಬರ್ 2 ಫ್ರೆಂಡ್ಸ್ ನಾವು ನಿಜವಾದಂತ ಕೋಳಿ ಮೊಟ್ಟೆಯನ್ನ ಒಡೆದಾಗ ಅದರೊಳಗಿರುವಂತ ವೈಟ್ ಮತ್ತು ಯೆಲ್ಲೋ ಒಂದಕ್ಕೊಂದು ಮಿಕ್ಸ್ ಆಗೋದಿಲ್ಲ ಯಾಕಂದ್ರೆ ಅವೆರಡೂ ಕೂಡ ಬೇರೆ ಬೇರೆಯಾಗಿನೇ ಕಾಣಿಸ್ತವೆ ಆದರೆ ನೀವು ತಂದಿರುವಂತ ಮೊಟ್ಟೆ ನಕಲಿಯಾಗಿದ್ರೆ ಅದರೊಳಗೆ ಇರುವಂತ ವೈಟ್ ಮತ್ತು ಯೆಲ್ಲೋ ಒಂದಕ್ಕೊಂದು ಮಿಕ್ಸ್ ಆಗಿ ಹೋಗ್ತವೆ ಇನ್ನು ಇವು ಯಾಕೆ ಹೀಗಾಗ್ತವೆ ಅಂದ್ರೆ ನಕಲಿ ಮೊಟ್ಟೆಗಳಲ್ಲಿ ಇರುವಂತ ವೈಟ್ ಮತ್ತು ಯೆಲ್ಲೋ ಪಾರ್ಟ್ ಗಳನ್ನು ಒಂದೇ ಕೆಮಿಕಲ್ ಅನ್ನು ಯೂಸ್ ಮಾಡಿ ತಯಾರು ಮಾಡ್ತಾರೆ ಅದರಿಂದ ಸೋ ಇದರಿಂದಾಗಿ ಅವೆರಡು ತುಂಬಾ ಈಜಿಯಾಗಿ ಮಿಕ್ಸ್ ಆಗಿ ಹೋಗ್ತವೆ ಆದರೆ ನಿಜವಾದಂತ ಮೊಟ್ಟೆಗಳಲ್ಲಿ ಯೆಲ್ಲೋ ಮತ್ತು ವೈಟ್ ಒಂದಕ್ಕೊಂದು ಮಿಕ್ಸ್ ಆಗೋದೇ ಇಲ್ಲ ಸಾಮಾನ್ಯವಾಗಿ ತುಂಬಾ ಜನ ಮೊಟ್ಟೆಯೊಳಗೆ ಇರುವಂತ ಯೆಲ್ಲೋ ಮತ್ತು ವೈಟ್ ಎರಡು ಕೂಡ ಮಿಕ್ಸ್ ಆಗಿ ಹೋಗಿದ್ರೆ ಮೋಸ್ಟ್ಲಿ ಆ ಮೊಟ್ಟೆ ಕೆಟ್ಟೋಗಿರಬೇಕು ಅಂತ ಅನ್ಕೊಳ್ತಾರೆ ಆದರೆ ಅಸಲಿಗೆ ಅದು ಡೂಪ್ಲಿಕೇಟ್ ಈಗ್ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ ನಂಬರ್ 3 ಫ್ರೆಂಡ್ಸ್ ನೀವು ಕೋಳಿ ಮೊಟ್ಟೆಯನ್ನ ಜಸ್ಟ್ ಒಂದು ಸ್ವಲ್ಪ ಅಲ್ಲಾಡಿಸಿ ಕೂಡ ಅದು ನಕಲಿ ಮೊಟ್ಟೆನೋ ಅಥವಾ ಒರಿಜಿನಲ್ ಮೊಟ್ಟೆನೋ ಅನ್ನೋದನ್ನ ತಿಳಿದುಕೊಳ್ಬಹುದು ನಿಜವಾದಂತ ಮೊಟ್ಟೆಗಳನ್ನ ಕೈಯಲ್ಲಿ ಹಿಡಿದು ಶೇಕ್ ಮಾಡಿದಾಗ ಅಸಲು ಅದರೊಳಗಿಂದ ಯಾವುದೇ ಶಬ್ದ ಕೇಳಿಸೋದಿಲ್ಲ ಅದೇ ನೀವು ನಕಲಿ ಮೊಟ್ಟೆಯನ್ನ ಆ ಕಡೆಯಿಂದ ಈ ಕಡೆ ಅಲ್ಲಾಡಿಸಿದ್ರೆ ಅದರೊಳಗೆ ಟೊಳ್ಳಾದಂತಹ ಮತ್ತು ಅದರೊಳಗೆ ಇರುವಂತಹ ಲಿಕ್ವಿಡ್ ಹರಿದಾಡ್ತಾ ಇರುವಂತಹ ಶಬ್ದ ಕೇಳಿಸುತ್ತೆ ಸೋ ಇದರಿಂದಾಗಿ ಕೂಡ ನೀವು ನಕಲಿ ಮೊಟ್ಟೆ ಯಾವುದು ಅಸಲಿ ಮೊಟ್ಟೆ ಯಾವುದು ಅನ್ನೋದನ್ನ ತಿಳಿದುಕೊಳ್ಬಹುದು ನಂಬರ್ 4 ಇನ್ನು ನಾವು ಮೊಟ್ಟೆಗಳನ್ನ ಸೈಜ್ ಮೂಲಕ ಅಳೆಯೋದಾದ್ರೆ ನಕಲಿ ಮೊಟ್ಟೆ ಅಸಲಿ ಮೊಟ್ಟೆಗಿಂತಲೂ ಕೂಡ ಗಾತ್ರದಲ್ಲಿ ಸಣ್ಣದಾಗಿರುತ್ತೆ ಹಾಗೇನೇ ನಿಜವಾದಂತ ಮೊಟ್ಟೆಗಳನ್ನ ಒಂದು ಟೇಬಲ್ ಮೇಲೆ ಇಟ್ಟರೆ ಅದರ ಮೇಲೆ ನೊಣಗಳು ಬಂದು ಕೂತ್ಕೊಳ್ತವೆ ಕೆಲವೊಂದು ಸಾರಿ ಆ ಮೊಟ್ಟೆಗಳ ಹತ್ರಕ್ಕೆ ಇರುವೆಗಳು ಕೂಡ ಬರ್ತವೆ ಆದ್ರೆ ನೀವು ನಕಲಿ ಮೊಟ್ಟೆಯನ್ನ ಓಪನ್ ಪ್ಲೇಸ್ ಅಲ್ಲಿ ಇಟ್ಟರೂ ಕೂಡ ಅದರ ಹತ್ರಕ್ಕೆ ನೊಣಗಳಾಗ್ಲಿ ಇರುವೆಗಳಾಗ್ಲಿ ಅಸಲು ಬರೋದೇ ಇಲ್ಲ ಒಂದು ವೇಳೆ ಪ್ಲಾಸ್ಟಿಕ್ ನಿಂದ ತಯಾರಾಗಿರುವಂತ ಈ ಮೊಟ್ಟೆಗಳನ್ನ ಚೆನ್ನಾಗಿ ಬೇಯಿಸಿ ನೀರಿನಲ್ಲಿ ಮುಳುಗಿಸಿದ್ರೆ ಅವು ನೀರಲ್ಲಿ ಮುಳುಗದೆ ತೇಲ್ತಾ ಇರ್ತವೆ ಆದ್ರೆ ಅಸಲಿ ಮೊಟ್ಟೆಗಳನ್ನ ಬೇಯಿಸಿ ನೀರೊಳಕ್ಕೆ ಹಾಕಿದಾಗ ಅವು ಪೂರ್ತಿಯಾಗಿ ನೀರಲ್ಲಿ ಮುಳುಗಿ ಹೋಗ್ತವೆ ನಂಬರ್ 5 ಮಾರ್ಕೆಟ್ ನಲ್ಲಿ ಸಿಗ್ತಾ ಇರುವಂತ ನಕಲಿ ಮೊಟ್ಟೆಗಳನ್ನ ಅದರ ಕಲರ್ ಶೈನಿಂಗ್ ಮೂಲಕವೂ ಕೂಡ ಗುರುತಿಸಬಹುದು
ನಿಜವಾದಂತ ಮೊಟ್ಟೆಯನ್ನ ನೀವು ಹಿಡಿದುಕೊಂಡ್ರೆ ಅದು ನಿಮಗೆ ರಫ್ ಆದ ಸ್ಪರ್ಶವನ್ನ ಕೊಡುತ್ತೆ. ಆದರೆ ನಕಲಿ ಮೊಟ್ಟೆ ತುಂಬಾ ಪ್ಲೇನ್ ಆಗಿರುತ್ತೆ, ಜೊತೆಗೆ ಪ್ಲಾಸ್ಟಿಕ್ ನಂತೆ ತುಂಬಾ ಸ್ಮೂತ್ ಆಗಿ ಕೂಡ ಇರುತ್ತೆ. ಕೇವಲ ಇಷ್ಟು ಮಾತ್ರವಲ್ಲ, ನಕಲಿ ಮೊಟ್ಟೆಗಳಿಗೆ ತುಂಬಾ ಜಾಸ್ತಿ ಶೈನಿಂಗ್ ಇರುತ್ತೆ, ಆದರೆ ನಿಜವಾದಂತ ಕೋಳಿ ಮೊಟ್ಟೆಗಳಿಗೆ ಸ್ವಲ್ಪ ಕಡಿಮೆನೇ ಶೈನಿಂಗ್ ಇರುತ್ತೆ. ರೀಸೆಂಟ್ ಆಗಿ ಲಕ್ನೋದ ಆಲಂಬಾಗ್ ನಲ್ಲಿ ಕೂಡ ನಕಲಿ ಮೊಟ್ಟೆಗಳನ್ನ ತಯಾರು ಮಾಡ್ತಾ ಇದ್ದಂತ ಇಬ್ಬರು ವ್ಯಕ್ತಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವರು ಕೆಮಿಕಲ್ ಗಳಿಂದ ಮೊಟ್ಟೆಗಳನ್ನ ತಯಾರು ಮಾಡಿ ಜನಗಳ ಆರೋಗ್ಯದ ಜೊತೆ ಆಟವಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನೀವು ಯಾವಾಗಲಾದರೂ ಮೊಟ್ಟೆಗಳನ್ನು ಕೊಂಡುಕೊಂಡ ನಂತರ ಅದು ಅಸಲಿನೋ ಅಥವಾ ನಕಲಿನೋ ಅನ್ನೋದನ್ನ ಈ ಟಿಪ್ಸ್ ಅನ್ನು ಯೂಸ್ ಮಾಡಿ ತಿಳಿದುಕೊಳ್ಳಿ.